ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಂತ ಉಪಯೋಗಿಸಿರೋದು ಅಂಬೇಡ್ಕರ್ ಅವರು ಆರ್ಟಿಕಲ್ 15 ಆ್ಯಂಡ್ 16 ಸ್ಪೆಸಿಫಿಕ್ ಆಗಿ ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಂತ ಪದ ಉಪಯೋಗಿಸಿರ್ತಕ್ಕಂಥದ್ದು. ಎಕನಾಮಿಕಲಿ ಅಂತ ಉಪಯೋಗಿಸಿಲ್ಲ ಅವರು. ವಿತ್ ಈಸ್ ಎಕ್ಸ್ಪೀರಿಯನ್ಸ್, ವಿತ್ ಈಸ್ ವ್ಯಾಸ್ಟ್ ನಾಲೆಡ್ಜ್ ಆ್ಯಂಡ್ ಆ್ಯಸ್ ಈ ಅಂಡರ್ಸ್ಟೂಡ್ ದಿ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ಅವರ್ ಸೊಸೈಟಿ, ಯೂಸ್ಡ್ ದೀಸ್ ವರ್ಡ್ಸ್ ಎಜುಕೇಷನಲ್ಲಿ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಉಪಯೋಗಿಸಿದ್ದಾರೆ, ನಾಟ್ ಎಕನಾಮಿಕಲಿ ಬ್ಯಾಕ್. ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಶ್ರೀಮಂತ ಪರ್ಶಿಷ್ ಜಾತಿಗೆ ಸೇರಿದವನು, ದಲಿತ ಜಾತಿಗೆ ಸೇರಿದವನು, ಹೋಟ್ಲ್ ತೆಗಿತಾನೆ. ಒಬ್ಬ ಬ್ರಾಹ್ಮಣ ಬಡವನಾಗಿರೋವನು ಹೋಟ್ಲ್ ತೆಗಿತಾನೆ, ಯಾರು ಹೋಟ್ಲಿಗೆ ಹೋಗ್ತಾರಪ್ಪ? ಇವನು ಮುಚ್ಚಿಗೆ ಹೋಗ್ಬೇಕಾಗತ್ತೆ. ಶ್ರೀಮಂತ ದಲಿತ ಇದನಲ್ಲ, ಹೋಟ್ಲು ಮುಚ್ಕೊಂಡು ಹೋಗ್ಬೇಕು. ಯಾರು ಬಡವ ಬ್ರಾಹ್ಮಣ ತೆಗೆದಿರ್ತಾನಲ್ಲ ಅವನು, ಅವನು ಹೋಟ್ಲು ಚೆನ್ನಾಗಿ ನಡೀತದೆ, ಎಸ್ಟಾಬ್ಲಿಷ್ ಆಗುತ್ತೆ. ಸೊ ದಿಟ್ ಈಸ್ ದಿಸ್ ಇಸ್ ವೈ ರಿಸರ್ವೇಷನ್ನು ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ನವರು ಕೊಡಬೇಕು ಅಂತ ಇರೋದು. ಇದನ್ನು ಕೊಲ್ಹಾಪುರದ ಸಾವು ಮಹಾರಾಜ ಟ್ರೈ ಮಾಡ್ತಾರೆ. ಇದನ್ನು ಒಬ್ಬರಿಗೆ ಒಂದು ಹೋಟ್ಲು ತೆಗಿಸ್ತಾರೆ ದಲಿತರ ಕೈಯಲ್ಲಿ, ಅವ್ರಿಗೆ ಅವನು ಹೋಗಲ್ಲ ಅದು ಹೋಟ್ಲಿಗೆ. ಅದಕ್ಕೆ ನಮ್ಮ ಜೆ ಎಚ್ ಪಟೇಲರು ಯಾವಾಗಲೂ ಹೇಳೋರು, ನಮಗೆ ಹೆಂಗೆ ಗುಲಾಮಗಿರಿ ಮನಸ್ಥಿತಿ ಇದೆ ಅಂತಂದರೆ, ಒಬ್ಬ ಶ್ರೀಮಂತ ದಲಿತರವನು ಬಂದರೆ ನಾವು ನಮ್ಮ ಮನಸ್ಥಿತಿ ಹೆಂಗಿರ್ತದೆ ಅಂದರೆ, ಏನ್ಲ ಹೆಂಗಿದೆಯಾ ಅಂತ ಹೇಳ್ತೀವಿ. ಅವನು ಶ್ರೀಮಂತ ಪಾಪ, ಏನ್ಲ ಹೆಂಗಿದೆಯಾ ಅಂತ ಹೇಳ್ತೀವಿ. ಅದೇ ಒಬ್ಬ ಮೇಲ್ಜಾತಿಯವನು ಬಡವ ಬಂದರೆ ನಮಸ್ಕಾರ ಬುದ್ಧಿ ಅಂತೀವಿ. ಅದಕ್ಕೆ ನಿನಗೆ ಸ್ವಾಮಿ ಅಂತ ಕರೆಯೋದು, ನಮಸ್ಕಾರ ಬುದ್ಧಿ ಅಂತೀವಿ. ಇವರು ಸ್ವಾಮಿ ಮಾಡಿದ್ದಾರೆ, ಸ್ವಾಮಿಗಳೆಲ್ಲ ಕಾಲುವೆಯಿಂದ ಹೊರಕ್ಕೆ ಹಾಕ್ಬಿಟ್ಟಿದ್ದಾರೆ. ನಾನು ಎಲ್ಲೂ ಇಲ್ಲ, ಈಗ ಎಲ್ಲಿ ಜಾಗ ಅಂತ ಗೊತ್ತಿಲ್ಲ. ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನೀವು ಮೇಲ್ ಜಾತಿಲಿ ಹುಟ್ಟಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇವನಿಗೆ ಕರೀತಾರ. ಯಾರು ವೆಂಕಟರಮಣಪ್ಪ ನಿದ್ದೆ ಮಾಡ್ತಾ ಇದ್ದೀನಿ. ಕರೀತಾರ ಆ ಕುಮಾರಸ್ವಾಮಿ ಕರೀತಾರ, ನಿನಗೆ ಸ್ವಾಮಿ ಅಂತ ಕರೆಯೋದು.